ವೀಕ್ಷಕರ ಎಲ್ ಬಿ ಪಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಹಿರಿ ಬೂದಿಯಾಳ ಗ್ರಾಮದ ಈ ಹಿಂದೆನೂ ಕೂಡ ಅನೇಕ ಕಂಪ್ಲೇಂಟ್ಗಳು ಬಂದಿದ್ವು. ಅದೇ ರೀತಿಯಾಗಿ ಇವತ್ತು ಆ ಒಂದು ಹಿರೇ ಬೂದಿಯಾಳ ಗ್ರಾಮದ ಸ್ಕೂಲು ಅಂದರೆ ಅಕ್ಷರ ದಾಸೋಹ ಅಡುಗೆ ಕೇಂದ್ರದ ಪಕ್ಕದಲ್ಲಿ ಹಿರೇ ಬೂದಿಯಾಳ ಕನ್ನಡ ಶಾಲೆಯ ಒಂದು ಪಾಕ್ಯನಿನ ಸ್ಯಾಂಕ್ಷನ್ ಮಾಡಿ ಕಟ್ಟಿರ್ತಾರೆ. ಆ ಕಟ್ಟಡದ ಬಗ್ಗೆ ಅನೇಕ ಕಂಪ್ಲೇಂಟ್ಗಳು ಮತ್ತು ದಾಖಲಾತಿಗಳ ಸಮೇತ ಅವರು ಕೊಟ್ಟಿರ್ತಾರೆ. ಅದರಲ್ಲಿ ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಏನು ಈ ಗ್ರಾಮದ ಹಿರಿಯರು ಮತ್ತು ಈ ಶಾಲೆಯ ಎಲ್ಲಿ ಲೋಪ ದೋಷ ಆಗಿದೆ, ಯಾವ ಥರ ದುಡ್ಡನ್ನು ಪೋಲ್ ಮಾಡಿದ್ದಾರೆ, ಯಾವ ಪಾಕ್ಯನಿಗೆ ದುಡ್ಡನ್ನು ತೆಗೆದಿದ್ದಾರೆ, ಯಾವ ಪಾಕೇನಿಯನ್ನು ಕಟ್ಟಿದ್ದಾರೆ, ಯಾವ ಥರ ಕಟ್ಟುವಡ ಆಗಿದೆ, ಎಷ್ಟು ಹಗರಣಗಳನ್ನು ಇನ್ನು ಮಾಡಬೇಕು ಅನ್ನೋ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಅಂತ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ ವೀಕ್ಷಕರೇ. ನಾವು ಹಿರೇ ಬುದಿಯಾಳ ಗ್ರಾಮದ ಮಾಲ್ತೇಶ್ ಅಂತ ಹೇಳಿಬಿಟ್ಟು, ನಮ್ಮೂರಲ್ಲಿ ಕನ್ನಡ ಶಾಲೆಯಲ್ಲಿ ಒಂದು ಪೈಖಾನಿ ಕಟ್ಟಿದ್ದಾರೆ, ಅದು ಅಂಗವಿಕಲರಿಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲದೇ ಅಂಗವಿಕಲರ ಶೌಚಾಲಯನ ಕಟ್ಟಿದ್ದಾರೆ. ಮೇನ್ ಆಗಿ ಅಂಗವಿಕಲರ ಶೌಚಾಲಯಕ್ಕೆ ಫಾರಿನ್ ಕಬಾರ್ಡ್ ಬೇಕು, ಕಬಾರ್ಡ್ ಇಲ್ದಂಗೆ ನಾರ್ಮಲ್ ಶೌಚಾಲಯ ಕಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಒಂದು ಉತ್ತರನ ಕೊಡಲೇಬೇಕು. ಪ್ರತಿಯೊಬ್ಬರು ಯಾರು ಅವ್ರು ಗುತ್ತಿಗೆದಾರರಿದ್ದಾರೆ ಅವರು ಮತ್ತು ಪಿ ಡಿ ಒವರು ಆಲ್ರೆಡಿ ಬಿಲ್ ತೆಗೆದಿದ್ದಾರೆ, ಇದರಲ್ಲಿ ನೀವು ನೋಡಬಹುದು ಏನೂ ಇಲ್ಲ. 54-55 ಸಾವಿರ ಗಂಟಲೆ ಬಿಲ್ ತೆಗೆದಿದ್ದಾರೆ. ಅದರಲ್ಲೂ ಸಹಿತ ಒಂದು ಅಡುಗೆ ಮನೆಯಿಂದ ಈ ಥರ ಕನೆಕ್ಟ್ ಮಾಡಿದ್ದಾರೆ. ಸೊ ಇದನ್ನು ಒಂದು ದೀರ್ಘವಾಗಿ ತಗೊಳ್ಳೇಬೇಕಂತ ಈ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹಿರೇಬುದಳ ಗ್ರಾಮದ ರೈತ ಸಂಘದ ಅಧ್ಯಕ್ಷರು, ಉತ್ತರ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು, ಹೌದು, ಗ್ರಾಮ ಘಟ ಹಿರೇಬುದಿಯಾಳ ರೈತ ಭಗತ್ ಸಿಂಗ್ ಸೈನಾ ಸಮಿತಿಯ ಗೌರವ ಅಧ್ಯಕ್ಷರು ಹೌದು. ಆದರೆ ಈಗ ಈ ಪೈಖಾನಿ ಒಳಗೆ ಶೌಚಾಲಯ ಅಂಗವಿಕಲರ ಶೌಚಾಲಯ ಅಂತ ಬಂದಿದೆ. ಅಂಗವಿಕಲರ ಶೌಚಾಲಯ ಅಂದರೆ 8,000 ರೂಪಾಯಿದೊಳಗೆ ಕಟ್ಟೋಂಥ ಒಂದು ಶೌಚಾಲಯನ ಕಟ್ಟಿ ಬಿಲ್ಲನ್ನು 54,000 ರೂಪಾಯಿ ಬಿಲ್ಲನ್ನು ತೆಗೆದಿದ್ದಾರೆ. ಅದಕ್ಕೆ ನಾವು ರೈತ ಸಂಘದ ಮುಖಂಡರಾತು ಮತ್ತು ನಮ್ಮ ಭಗತ್ ಸಿಂಗ್ ಸೈನಾ ಸಮಿತಿಯ ಮುಖಂಡರಾತು ಇದಕ್ಕೆ ದೂರನ್ನು ಕೊಟ್ಟು ನಾವು ಇದರ ದಾಖಲೆ ಸಮೇತ ತಗೊಂಡು ಇವ್ರದ ಹಗರಣಗಳನ್ನೆಲ್ಲ ಬಯಲಿಗೆ ಎಳಿಬೇಕು ಅಂತ ಹೇಳಿ ಬಿಲ್ಲು ಆದ ಮೇಲೆ ಇವರ ದಾಖಲೆಗಳು ತಗೊಂಡು ಹಗರಣವನ್ನು ಬಯಲಿಗೆ ಹಾಕಬೇಕು ಅಂತೇಳಿ ನಾವು ಎಲ್ಲ ಸೇರಿಕೊಂಡು ಈ ಇದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ಶಾಲೆಯ ಅಡುಗೆಯ ರೂಮಿನ ಪಕ್ಕದಲ್ಲೇ ಶೌಚಾಲಯವನ್ನು ಕಟ್ಟಿದ್ದಾರೆ. ಅದಕ್ಕೆ ಒಂದು ಫಾರಿನ್ ಕಬೋರ್ಡು ಇಲ್ಲ, ಆಮೇಲೆ ಮೇಲೆ ಆರ್ ಸಿ ಸಿ ಹಾಕಿಲ್ಲ, ಏನೂ ಇಲ್ಲ. ಅದು ಗುತ್ತಿಗೆದಾರರಾದಂಥವ್ರಿಗೂ ಕ್ರಮ ತಗೋಬೇಕು, ಅದರ ಈ ಪಂಚಾಯತಿಗೆ ಅಧ್ಯಕ್ಷರಾದಂಥವ್ರಿಗೂ ಕ್ರಮ ತಗೋಬೇಕು, ಈ ಪಂಚಾಯತಿಯ ಎಲ್ಲ ಸಿಬ್ಬಂದಿ ಪಿ ಡಿ ಓ ಸಿಬ್ಬಂದಿಯವರಿಗೂ ಸ್ವಲ್ಪ ಕ್ರಮ ತಗೋಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಇಂಥ ಹಗರಣಗಳು ಈ ಊರಲ್ಲಿ ಅನೇಕ ಕಡೆ ನಡೆದಿದ್ದವು, ಅದನ್ನೆಲ್ಲ ನಾವು ಈ ಅನೇಕ ಹಗರಣಗಳನ್ನೆಲ್ಲ ತಗೊಂಡು ಅಷ್ಟು ತನಿಖೆ ಮಾಡ್ತಾ ಇದ್ದೇವೆ. ಎಲ್ಲರ ತನಿಖೆ ಮಾಡ್ಕೊಂತ ಬಂದರೆ ಒಂದೊಂದೇ ಹಗರಣಗಳನ್ನು ಕಿತ್ತಾಕ್ತಾ ಇದ್ದೇವೆ. ಆದ್ರೂ ಮತ್ತು ಇದೇ ಥರ ಹಗರಣಗಳನ್ನು ಈ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ದೂರನ್ನು ಕೊಟ್ಟಿದ್ದೇವೆ. ಆ ದೂರಿನ ಪ್ರಕಾರ ನಾವು ಬಂದೀಗ ಈ ಶೌಚಾಲಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಾವು ಪಂಚಾಯತ್ಗೆ ಒಳಗೆ ಪಿ ಡಿ ಒವರಿಗೆ ದೂರನ್ನು ಕೊಟ್ಟಿದ್ದೇವೆ. ಈ ಶೌಚಾಲಯ ಹಿಂಗೆ ಹಗರಣ ಆಗಿದೆ, ನಮಗೆ ಮೊದಲ ಲಿಖಿತವಾಗಿ ಕೊಟ್ಟಿದ್ದೀರಾ? ಹೌದು, ಲಿಖಿತವಾಗಿ ಹೇಗೆ ಕೊಟ್ಟಿದ್ದೆವು. ನಮಸ್ಕಾರ. ನಮಸ್ತೆ ನೀಲಪ್ಪ ಸರ್, ನನಗೆ ನಿಮ್ಮ ಇವ ಸಾಹೇಬರು ಫೋನ್, ನಾನು ಸತತವಾಗಿ 10 ದಿನದಿಂದ ಹಸ್ತೈತೇನೆ ಫೋನ್ ರಿಸೀವ್ ಮಾಡ್ತಿಲ್ಲ. ರಿಟೈರ್ಡ್ ಏನೋ ಆದರೂ ಒಬ್ಬರು ಅಂತಂದ್ರೆ ಇನ್ಚಾರ್ಜ್ ಯಾರು ಇದಾರಂತ ನನಗೆ ಗೊತ್ತಾಗಲಿಲ್ಲ. ಶ್ರೀನಿವಾಸ್ ಅಂತ, ಶ್ರೀನಿವಾಸ್ ರಾವ್ ಅಂತ ಇದಾರ. ಅವ್ರು ಎಲ್ಲಿ ವರ್ಕ್ ಮಾಡ್ತಿದ್ರು ಅಥವಾ ಇಲ್ಲೇ ಟ್ರಾನ್ಸ್ಫರ್ ಏನಿಲ್ಲ ಮೇಡಮ್, ಅವ್ರಿಗೆ ಚಾರ್ಜ್ ಅಲ್ಲಿ ಇದಾರೆ. ಇವ ಚಾರ್ಜ್ ಅಲ್ಲಿ ಪಿ ಡಬ್ಲ್ಯೂ ಡಿ ಪಿ ಆರ್ ಇ ಡಿ ಎಂಜಿನಿಯರ್ ಅವರು ಎ ಡಬ್ಲ್ಯೂ ಅವರು ಇಲ್ಲಿ ಕೊಟ್ಟಿದ್ದಾರೆ. ನೀವೀಗ ಎನರ್ಜಿ ಎ ಡಿ ಅಲ್ಲ ಸರ್? ಹೌದು ಮೇಡಮ್, ಹೌದು. ನನಗೆ ಒಂದು ಮಾಹಿತಿ ಬೇಕಿತ್ತು ಸರ. ಹೇಳಿ. ಹಿರೇ ಬೂದಿಯಾಳ ಗೊತ್ತಲ್ಲ? ಹಾಂ ಗೊತ್ತು ಮೇಡಮ್. ಅಲ್ಲಿ ಅಂಗವಿಕಲರ ಶೌಚಾಲಯವನ್ನ ಕಟ್ಟಿದ್ದಾರೆ. 54,000 ಚಿಲ್ಲರೆ ಪೇ ಮಾಡಿ ದುಡ್ಡು ತೆಗೆದಿದ್ದಾರೆ. ಬಟ್ ಅಲ್ಲಿ ಶೌಚಾಲಯ ಕಟ್ಟಿರೋದು ನೋಡಿದ್ರೆ ಅಷ್ಟೊಂದು ಇಲ್ಲ ಅಂತ ಅಲ್ಲಿ ಜನ ಕಂಪ್ಲೇಂಟ್ ಮಾಡಿದಾರೆ. ನಾನು ಸುದ್ದಿನೂ ಮಾಡಿದೆ ಮೊನ್ನೆ. ಇನ್ನ ಮುಂದಿನ ತನಿಖೆಗೆ ಮತ್ತೆ ನೀವನ್ನ ಅಪ್ರೋಚ್ ಮಾಡ್ಬೇಕಲ್ಲ, ನಾವು ನಿಮ್ಮ ಹೇಳಿಕೆ ಒಂದು ತಗೋಬೇಕಲ್ಲ ಏನು ಅಂತ.
ಅದಕ್ಕೆ ಸರ್ ನಾನು ಬರೋಣ ಅಂತ ಇಒ ಸಾಹೇಬರಿಗೆ ಆ ನಂಬರಿಗೆ ತುಂಬಾ ಸಾರೆ ಫೋನ್ ಹಚ್ಚಿದ್ರೆ ಆಮೇಲೆ ಕೆಲವೊಂದು ಮಾಹಿತಿ ಅಲ್ಲಿ ನಮ್ಮ ವರದಿಗಾರರು ಹೇಳಿದ್ರು ಅವ್ರೇನ ರಿಟೈರ್ಡ್ ಆದ್ರೂ ಬೇರೆಯವ್ರೇನ ಬರೋವರೆಗೂ ವೇಟ್ ಮಾಡ್ಬೇಕು ಅಂದ್ರು. ಇಲ್ಲ ಚಾರ್ಜಲ್ಲಿ ಇದಾರೆ ಮೇಡಮ್ ಅವರು. ಅಲ್ಲಿ ಪಿಡಿ ಒಂದ್ಸರಿ ಅಪ್ರೋಚ್ ಮಾಡ್ಬೇಕಾಯ್ತು ಮೇಡಮ್. ಸರ್ ಪಿಡಿ ಏನಾಗತ್ತಾಗ್ಲಿ ಅದೇನ್ ಕಿತ್ಕಂತಾರ ನೋಡ್ಕೊಂತ ನಾನು ಕಟ್ಟದ ಹಂಗೆ ಅಂತ ಹೇಳಿದ್ರಂತೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏನಾರ ಮಾಡ್ತೀರಾ ನೀವು ಮಾಡಿಸ್ತೀರಾ? ಇನ್ ಕೇಸ್ ನಮ್ಗೆ ಇದು ಬಂತಂದ್ರ ಕಂಪ್ಲೇಂಟ್ ಬಂತಂದ್ರ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಗೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಕಳಿಸ್ಕೊಡ್ತೀವಿ ಮೇಡಮ್. ಆಸ್ ಫಾರ್ ಆಸ್ ಎಸ್ಟಿಮೇಟೆಡ್ ಕಾಸ್ಟ್ ಮತ್ತೆ ನಾರ್ಮ್ಸ್ ಇಫ್ ದೇ ಆರ್ ಕನ್ಸ್ಟ್ರಕ್ಟೆಡ್ ಆರ್ ನಾಟ್ ಅಂತೇಳಿ ನಮ್ಗೆ ಒಂದು ವರದಿ ಕೊಡಿ ಅಂತ ಕೇಳ್ತೀವಿ. ಇನ್ ಕೇಸ್ ಟೆಕ್ನಿಕಲ್ ಲ್ಯಾಪ್ಸಸ್ ಏನಾದ್ರು ಇದ್ರೆ ಟೆಕ್ನಿಕಲ್ ಲ್ಯಾಪ್ಸಸ್ ಗೆ ಸಂಬಂಧಿಸಿರ್ತಕ್ಕಂತ ವ್ಯಕ್ತಿಗಳು ಏನಿದಾರಲ್ಲ ಈಗ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇದ್ರೆ ವಿ ವಿಲ್ ಕನ್ಸಿಡರ್ ಇಟ್. ಪಿಡಿ ಅವ್ರಿಗೆ ಅವ್ರಿಗೆ ಏನಾಯ್ತಲ್ಲ ಏನ್ ಕ್ರಮ ತಗೊಳ್ಳೋದು ಮಾಡ್ತೀವಿ. ಬಟ್ ಟೆಕ್ನಿಕಲ್ ಲ್ಯಾಪ್ಸಸ್ ಇತ್ತಂತಂದ್ರೆ ವಿ ವಿಲ್ ಡೈರೆಕ್ಟ್ಲಿ ಏನು ಟೇಕ್ ಇನಿಶಿಯೇಷನ್ ಆನ್ ಟೆಕ್ನಿಕಲ್ ಪರ್ಸನಲ್. ಹಿಂಗೆ ಗಮನಕ್ಕೆ ಬಂದಿದೇನೋ ಗಮನಕ್ಕಿಲ್ವೋ ಕಂಪ್ಲೇಂಟ್ಸ್ ಕೊಟ್ಟಿದಾರ ಇಲ್ವೋ ಇದು ಮಾಹಿತಿ ನನಗೆ ಇರ್ಲಿಲ್ಲ. ಮತ್ ನೀವೇನ್ ಕ್ರಮ ತಗೊಂಡ್ರಿ ಮುಂದೇನ್ ಮಾಡೋರು ನೀವು? ಯಾಕಂದ್ರೆ ಎರಡು ಕೋಟಿಗಳನ್ನ ಮಾತ್ರ ಕಟ್ಟಿದ್ದಾರೆ, ಒಂದು ಸ್ಟೀಲ್ ಅಂತ ಹಾಕಿದರೆ ಕಪ್ಪನ ಹಾಕಿದರೆ ಗುಜ್ರಿಯಲ್ಲಿ ತಂದು ಅಂಗವಿಕಲರ ಪಾಕೆನಿಗೆ ಸಾಮಾನ್ಯ ಪಾಕೆನಿಗೆ ಡಿಫ್ರೆಂಟ್ ಇರುತ್ತೆ. ನೀರಿನ ವ್ಯವಸ್ಥೆ ಇಲ್ಲ. ಥರ್ಡ್ ಒಂದು ಏನು ಹಿಂಬದಿ ಭಾಗದಲ್ಲಿ ಇರುವಂತ ಗೋಡೆಯನ್ನ ಶಾಲಿ ಕಟ್ಟೆ ಕಟ್ಟಿದ್ದಾರೆ, ಶಾಲಿಗೆ ಅದು ಕಟ್ಟಿದ್ದ ರೆಡಿ ಇದ್ದಿದ್ದನ್ನ ಆ ಗೋಡೆಗೆ ಟಚ್ ತಗೊಂಡಿದ್ದಾರೆ. ಹೌದ್ರಾ? ಹಿಂಗಿರುವಾಗ ನಿಮ್ ಗಮನಕ್ ಬಂದ್ರೂ ಸುಮ್ನೆ ಇದ್ದೀರಾ ಅಥವಾ ಗಮನಕ್ ಬಂದಿಲ್ವಾ ಅನ್ನೋ ಒಂದ್ ವಿಷಯ ನನಗೆ ಗೊತ್ತಾಗ್ಬೇಕಿತ್ತು ಸರ್. ಇಲ್ಲ ಮೇಡಮ್, ಅದು ಈಗ ನಂದು ನನ್ಗೆ ಇದು ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಗೊತ್ತಿತ್ತು. ಬಟ್ ಅದು ಆ ಸೆಕ್ಷನ್ ನಮ್ ಸಾಹೇಬ್ರೆ ನೋಡೋದ್ರಿಂದ ನೋಡೋಣ ಮೇಡಮ್. ಸಾಹೇಬ್ರ ಜೊತೆ ಒಂದ್ಸರಿ ನಾನು ಇವತ್ತು ಬರಲ್ಲ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಸರ್. ನಾ ಇರ್ತೇನೆ ಮೇಡಮ್, ಸಾಯಂಕಾಲದವರೆಗೂ ಇರ್ತೇನೆ. ಸಂಜೆವರೆಗೂ ಬರಲ್ಲ, ಇರಕ್ಕೆರೂ ಬರಲ್ಲ ನಾನು. ಬನ್ನಿ ಮೇಡಮ್, ಬನ್ನಿ. ಈಗ ನಿಮ್ ಸಾಹೇಬ್ರು ಸಿಗ್ತಾರ? ಇವ ಸಾಹೇಬ್ರು ಸಿಗ್ತಾರ ನಂಗೆ? ಇಲ್ಲ ಮೇಡಮ್, ಅವ್ರದ್ದು ಟಿಪಿ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಒಂದ್ಸರಿ ಒಂದ್ಸರಿ ಅಪ್ರೋಚ್ ಮಾಡ್ಬೇಕಾಯ್ತು ಮೇಡಮ್ ಸಾಹೇಬ್ರು. ಸರ್ ನಂಬರ್ ಮೆಸೇಜ್ ಮಾಡಿ ದಯಮಾಡಿ ಸರ್. ಬಟ್ ದೊಡ್ಡದಾಗಿ ಬೆಳೆಕ್ಕಿಂತ ಮೊದ್ಲ ನೀವ್ ಇಲ್ಲಿ ಕ್ರಮ ತಗೊಂಡ್ರೆ ಮುಂದುವರಿಯಲ್ಲ ಅಂತ. ಇಷ್ಟು ಬಾರ ಹೊತ್ಕೊಳಕ್ಕಿಂತ ನೀವೇ ಆಕ್ಷನ್ ತಗೊಂಡ್ರೆ ಅದನ್ನ ವೀಕ್ಷಣೆ ಮಾಡಿ. ಕಂಪ್ಲೇಂಟ್ ಲಾಡ್ದಾಗಿದ್ರೆ ಕಂಪ್ಲೇಂಟ್ ಈಗ ನಮ್ಗೆ ರಿಟರ್ನ್ ಕಂಪ್ಲೇಂಟ್ ಅಥವಾ ಏನಾದ್ರು ಬಂದಿದ್ರೆ ನಮ್ ತಾಲೂಕ್ ಪಂಚಾಯತಿಗೆ ಅದ್ ಸಂಬಂಧಪಟ್ಟಂಗೆ ಯಾರಿಗಾರು ಒಬ್ಬರಿಗೆ ಎನ್ಕ್ವೈರಿ ಆಫೀಸರ್ ಹಾಕಿ ಅಥವಾ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ತಗೊಂಡು ನಾವು ವಿಲ್ ಮೂವ್ ಫರ್ದರ್. ಬಟ್ ಅದು ಬಂದಿದೆಯಲ್ಲೋ ನನಗ್ ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ಆ ಸೆಕ್ಷನ್ಸ್ ಬರದೇ ಇರೋದ್ರಿಂದ ನಾನು ನೋಡ್ತೇನೆ ಮೇಡಮ್. ಅದು ಹಂಗೇನಾದ್ರು ಬಂದಿತ್ತಂದ್ರೆ ಸಾಹೇಬ್ರ ಜೊತೆ ಡಿಸ್ಕಷನ್ ಮಾಡ್ತೇನೆ ನಾನು. ಈಗ ಅದು ಬಂದಿತ್ತು ಅಂತಂದ್ರೆ ನಾವು ಅದನ್ನೇನು ಮುಂದುವರಿತೀವಿ. ಬರ್ಲಿಲ್ಲ ಅಂತಂದ್ರೆ ಈಗ ರಿಟರ್ನ್ ಕಂಪ್ಲೇಂಟ್ ಬರ್ಲಿಲ್ಲ ಅಂತಂದ್ರೆ ಬಟ್ ನಿಮ್ದು ನ್ಯೂಸ್ ಚಾನೆಲ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ರಿ, ಅದ್ರದ್ದು ಒಂದು ರೆಫರೆನ್ಸ್ ಹಾಕಿ ನಾವು ಕೊಡ್ಬೋದು, ಏನ್ ಸಮಸ್ಯೆ ಇಲ್ಲ. ಏನಾದ್ರು ನ್ಯೂಸ್ ಚಾನೆಲ್ ಅಲ್ಲಿ ಅಥವಾ ನಿಮ್ ಪತ್ರಿಕೆಗಳಲ್ಲಿ ಏನಾದ್ರು ಬಂದಿದ್ರೆ ನಾವು ಅದನ್ನೇ ರೆಫರೆನ್ಸ್ ಹಾಕಿ ಕೊಡ್ತೀವಿ. ಅದನ್ನ ಕೊಡ್ತೀವಿ. ಈಗ ಅದು ಟೆಕ್ನಿಕಲ್ ಲ್ಯಾಪ್ಸಸ್ ಇತ್ತಂತಂದ್ರೆ ನಾವು ಅದನ್ನ ನೋಡ್ತೀವಿ. ಅದು ಯಾರು ಅದ್ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳದಾರಲ್ಲ ಅವ್ರಿಗೆ ಇದನ್ನ ಮಾಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಕಾಂಟ್ಯಾಕ್ಟ್ ಬರ್ತೀನಿ ಸರ್ ಸಂಜೆ. ಬನ್ನಿ ಬನ್ನಿ ಮೇಡಮ್. ಓಕೆ, ಥ್ಯಾಂಕ್ ಯು. ನಮಸ್ತೆ. ಹ್ಞೂ.